ಬಂದು ನಿಂತು ಅಂತ ಒಂದ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್. ಸೊ ಏನಪ್ಪ ವ್ಲಾಗ್ ಅಂದ್ರೆ, ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದೀವಿ. ಟ್ರಿಪ್ ಅಂದ್ರೆ ಚಿಕ್ಕ ಟ್ರಿಪ್ಪು, ಮೈಸೂರಲ್ಲೇ ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಎಲ್ಲ ನಾಳೆ ಇಳಿತಾ ಇದ್ದಾರೆ ನಮ್ಮ ಮನೆಗೆ. ಸೊ ಈ ಕಾಲೇಜು ಇಂಟರ್ನಲ್ಸು ಎಕ್ಸಾಮ್ ಅನ್ನೋ ತಲೆನೋವಲ್ಲಿ ಎಲ್ಲೂ ಹೊರಗಡೆನೆ ಹೋಗಿರ್ಲಿಲ್ಲ, ಹಾಗಾಗಿ ಒಂದು ಚಿಕ್ಕದು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಮುಗಿಸ್ಕೊಂಡು ನಾಳೆ ನಾಡಿದ್ದು ಅದರಿಂದ ಡೈರೆಕ್ಟು ನಾನು ಮಂಡ್ಯಗೆ ಹೋಗ್ತಾ ಇದ್ದೀನಿ. ಮದನ ಅಣ್ಣಂದು ಬರ್ಡೇ ಇದೆ, ಸೊ ಅಲ್ಲಿಗೆ ಕರೆದಿದ್ದಾಳೆ ಮಧು. ಮಧು, ನಾನು, ಅಣ್ಣ, ಮದನಣ್ಣ ಎಲ್ಲ ಇರ್ತಾರೆ. ಸೊ ಈ ವ್ಲಾಗಲ್ಲಿ ನೀವು ಎಲ್ಲನೂ ನೋಡ್ಬೋದು. ನೋಡ್ತಾ ಇರಿ ವ್ಲಾಗ್ನ. ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ, ತೋರಿಸ್ತೀನಿ ರೀ ಗೈಸ್. ಎಷ್ಟೋ ದಿನಗಳಾದಮೇಲೆ ಬುಸ್. ಏನು ಆಯಿತು ಲಕ್ಷ್ಮಮ್ಮ? ಲಕ್ಷ್ಮಮ್ಮ ಅನ್ಬೇಕಾ, ಅಜ್ಜಿ ಅನ್ಬೇಕಾ, ಬೂಸ್ ಅನ್ಬೇಕಾ, ಏನ್ ಅನ್ಬೇಕು ಹೇಳಜ್ಜಿ? ಅಜ್ಜಿ ಆಯ್ತು. ಹೆಂಗಿದ್ಯಾ? ಹಾಯ್ ಮಾಡು. ಹಾಯ್. ಎಲ್ಲೋಗಿದ್ದೆ ಎಷ್ಟು ದಿನ? ಏನ್ ಮಾಡ್ತಿದ್ದೆ? ಸಿದ್ರಾಮುಂಡಿಲಿದ್ದೆ. ಓಕೆ. ಸೊ ನಮ್ಮ ಚಂಪು ಗುಂಡನ್ನ ತುಂಬಾ ಜನ ಮಿಸ್ ಮಾಡ್ಕೋತಾ ಇರ್ತೀರಾ, ಯಾಕೆಂದ್ರೆ ತುಂಬಾ ದಿನ ಆಗಿದೆ ಬ್ಲಾಗ್ ಮಾಡಿ ನನ್ನ ಮನೇಲಿ ಗುಂಡ ಚಂಪುನ ತೋರಿಸಿ. ನೋಡಿ ಚಂಪು, ಹಾಯ್. ಹಾಯ್ ಚಂಪಮ್ಮ. ಸೊ ಇಲ್ಲಿ ನಮ್ಮ ಮನೇಲಿ ಫಿಶ್ಶುಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ಗೈಸ್. ಒಂದಾದ್ಮೇಲೊಂದು ಸಾಯ್ತಾನೆ ಇದೆ. ಏನು ಪ್ರಾಬ್ಲಮ್ಮು? ಫುಡ್ ಆಗ್ತಾ ಇದ್ದಾರೆ, ಎಲ್ಲ ಓಕೆ. ಮೋಟ್ರದು ಒಂದ್ಸಲ ಹಾಳಾಗಿತ್ತು, ಮತ್ತೆ ಅಣ್ಣ ಎಲ್ಲ ಕ್ಲೀನ್ ಮಾಡಿ ಸರಿ ಮಾಡಿದ್ದ. ಮತ್ತೆ ಒಂದು ದೊಡ್ಡ ಫಿಶ್ ಇತ್ತು, ಒಂದು ವರ್ಷದಿಂದ ಇತ್ತು, ಅದು ಸತ್ತೋಯ್ತು. ಇವಾಗ ಇದು ಒಂದೇ ಒಬ್ಬಂಟಿ ಆಗಿದೆ, ಅದ್ರ ಜೊತೆ ಇದೆರಡು ಪಾಚಿ ಮೀನಿದೆ. ಇದಾದರೂ ಚೆನ್ನಾಗಿರಲಿ. ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಫಿಶೇ ಉಳಿತಾ ಇಲ್ಲ. ಏನೋ ಮನೆಗೆ ಕಣ್ಣಾಕಿದ್ರೆ ಫಸ್ಟ್ ಪ್ರಾಣಿಗಳಿಗೆ ತಾಕುತ್ತೆ ಅಂತ ಹೇಳ್ತಾರೆ ಅಲ್ವಾಜ್ಜಿ? ಏನಾಯ್ತೋ ಅಲ್ವಾ? ಮೀನ್ಗಾಯ್ತು. ಟೈಮು 10 ಗಂಟೆ ಆಗಿದೆ. ಸೊ ಇವಾಗ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಬೇಗನೆ ಬರ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನೀಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಗುಡ್ ನೈಟ್ ಮಲ್ಕೊಬ್ಬೂಸ್. ಗುಡ್ ನೈಟ್. ನಿಮ್ಮಲ್ಲಿ ಯಾರಿಗಾದರೂ ಡಾರ್ಕ್ ಸ್ಪಾಟ್ ಆಗೇ ಆಗುತ್ತೆ. ಅದು ಯಾವುದಕ್ಕಾಗುತ್ತೆ ಅಂದರೆ, ಸನ್ ಡ್ಯಾಮೇಜ್ ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದೇ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ವಿತ್ 100% ಆರ್ಗ್ಯಾನಿಕಲಿ ಸೋರ್ಸ್ ಟರ್ಮರಿಕ್. ಹಾಗೆ 10% ಗ್ಲೈಕೋಲಿಕ್ ಆಸಿಡ್ ಆ್ಯಂಡ್ 2% ನಿಯಾಸನಮೈಡ್. ಹಾಗೆ ಇದು ನ್ಯಾಚುರಲಿ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ ವಿತ್ ಹಿಮಾಲಯ ಸವರಸ ಟರ್ಮರಿಕ್. ಇಟ್ಸ್ ಲೈಟ್ ವೆಯ್ಟ್ ಫಾರ್ಮುಲಾ, ಕ್ವಿಕ್ಲಿ ಅಬ್ಸಾರ್ಬ್ಸ್ ಇನ್ ಯುವರ್ ಸ್ಕಿನ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಆ್ಯಂಡ್ ವಿಸಿಬಲಿ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಡಲ್ನೆಸ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಬೂಸ್ಟ್ ಸ್ಕಿನ್ ರೇಡಿಯನ್ಸ್ ವಿತ್ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೀವು ಏನಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಇದ್ರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲೂ ಕೂಡ ಅವೈಲಬಲ್ ಇದೆ. ಯು ಕ್ಯಾನ್ ಗೆಟ್ ಫ್ಲ್ಯಾಟ್ 30% ಡಿಸ್ಕೌಂಟ್. ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ? ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ಡೇ ಹೇಗಿರುತ್ತೆ ಅಂತ ನೋಡೋಣ. ಇನ್ನಿಬ್ರು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ನೋಡಿ ನನ್ನ ರೂಮ್ ಕತೆ ಹೇಗಿದೆ ಇಲ್ಲಿ ನೋಡಿ. ಇಲ್ಲಿ ಅಯ್ಯೋ ಎಲ್ಲ ಇದು ಒಗ್ಗಕ್ಕೆ ಹಾಕಿರೋದು, ಇದೆಲ್ಲ ಪ್ಯಾಕಿಂಗ್. ರೆಡಿ ಆಗ್ತಾ ಇದ್ದಾರೆ ಗರ್ಲ್ಸ್. ಹೋಗೋಣ. ಹೋಗೋಣಲ್ಲ, ರೆಡಿ ಆಗ್ಬೇಕಿನ್ನು. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ನಾವಿವಾಗ ಹೊರಟಿದ್ದೀವಿ. ಇಲ್ಲಿ ಇವರಿಬ್ರು ಪೀಸ್ಗಳಾಗ್ಲಿ ಕಾಣಿಸಿರ್ಲಿಲ್ಲ, ಹಾಗೆ ನಮ್ಮ ಜೊತೆ ಇದ್ದಾರೆ ರಚಿತಾ ರಮ್ಮ. ಹಾಯ್ ಆಂಟಿ. ಜೊತೆಗೆ ಆಂಟಿನು ಬರ್ತಾ ಇದ್ದಾರೆ. ಸೊ ಆಂಟಿ ಎಲ್ಲರೂ ಕರ್ಕೊ ಹೋಗಿ, ನೀವು ಮಾತ್ರ ಹೋಗ್ತೀರಾ ಅಂತಿದ್ರು. ಕರ್ಕೊ ಹೋಗ್ತಾ ಇದ್ದೀವಿ. ಹೆಂಗಿದೆ ಮಧು? ಮಧು ಆಸೆ ಎಲ್ಲರೂ ಹೋಗೋಣ, ಹೋಗ್ತಾ ಇದ್ದೀವಿ. ಫೈನಲಿ ಇಲ್ಲೇ ಮೈಸೂರೇ. ಬಂದಿದ್ದೀವಿ ಗೈಸ್. ಸೊ ಆಗ್ಲೇ ಸ್ಟಾರ್ಟ್ ಇವ್ರದ್ದು. ಇಲ್ಲಿ ಪೂಲ್ ಇದೆ, ನೈಟ್ ಪೂಲಿಗೆ ಬೀಳೋಣ ಅಂತ ಅನ್ಕೊಂಡಿದ್ದೀವಿ. ಚಳಿಲಿ ಅದು. ಇವತ್ತು ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಚೆನ್ನಾಗಿದೆ. ಏನು ಕ್ಲೀನ್ ಆಗಿ ಪೀಸ್ ಆಗಿ ಮೈಸೂರಿಂದ ಈಚೆ
ಒಂಥರ ಚೆನ್ನಾಗಿದೆ ಸ್ಟೇ. ಆಮೇಲೆ ರೂಮ್ ತೋರಿಸ್ತೀನಿ, ಹೋಮ್ ಸ್ಟೇ ತೋರಿಸ್ತೀನಿ ಈಗ ನಿಮಗೆ. ಅದು ಎಂಟ್ರೆನ್ಸ್. ಸೊ ಇಲ್ಲಿ ಬಂದರೆ ಹೀಗಿದೆ ಹಾಲ್, ಡೈನಿಂಗ್ ಹಾಲ್, ಸೋಫಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಂದು ಕಿಚನ್ ಇದೆ, ಫ್ರಿಡ್ಜ್ ಇದೆ, ಒಂದು ರೂಮ್ ಇದೆ. ಆಮೇಲೆ ಇಲ್ಲಿ ಜೋಳೆ ನೋಡು. ಆಮೇಲೆ ಇಲ್ಲೊಂದು ವಾಶ್ರೂಮ್ ಇದೆ, ಹಾಗೆ ಇಲ್ಲೊಂದು ಮಿರರ್ ಇದೆ. ಹಾಂ, ಇಲ್ಲೊಂದು ಮಿರರ್ ಇದೆ ಹುಡುಗಿರಿಗೆ ಬೇಕಾಗಿರೋದು. ಹಾಗೆ ಇಲ್ಲೊಂದು ಮಿರರ್ ಇದೆ. ಓ, ನೀವೇನಿಲ್ಲಿ? ಹಾಗೆ ಇಲ್ಲೊಂದು ರೂಮ್ ಇದೆ ಇಷ್ಟೇ ಗೈಸ್. ಹಾಗೆ ಮ್ಯಾಂಗೋ ಇದೆ ಇಲ್ಲಿ. ಅಲ್ಲಿ ನೋಡಿ, ಆಗಲೇ ಆಗಲೇ ಕಿಳ್ತವ್ರೆ. ಎತ್ತಿಗೆ ಅನ್ನ ಮಿರೆ ಸೊಳ್ಳೆ ಬರುತ್ತೆ ಅಂತ. ಓಹೋ, ಎಲ್ಲ ಪ್ಯಾಕಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಲಾಕು ನೋಡಿ, ಅಲ್ಲಿ ಮ್ಯಾಂಗೋ ಸಿಕ್ತೇನೆ. ಅಲ್ಲಿ ಫುಲ್ಲು ಅಲ್ಲಿ ನೋಡಿ, ಕೋತಿ ಅಂತ ಇರಕ್ಕೆ ಅನ್ನೋದು. ಅಲ್ಲಿ ಎಷ್ಟು ಮ್ಯಾಂಗೋಗಳು ಇಷ್ಟಲ್ಲ, ಒಳ್ಳೆ ಟೇಸ್ಟ್. ಮಧು, ನಮ್ಮನೆಗೆ ಒಂದ್ ಕೆಜಿ, ನಿಮ್ಮನೆಗೆ ಒಂದ್ ಕೆಜಿ, ನಮ್ಮನೆಗೆ ಒಂದ್ ಕೆಜಿ, ಎಲ್ಲರಿಗೂ ಒಂದೊಂದು. ನಿನ್ ಡಬಲ್ ಇದೆ ಅದು. ಡೌ ಡೌ ನಿನ್ ಡಬಲ್ ಉಂಟದು. ರೆಸಾರ್ಟ್ ಅಲ್ಲೇ ಬಂದ್ರು ಅಮ್ಮಂದಿರ್ದು ಬುದ್ಧಿ ಅಂತಾರ. ನನಗೆ ನಿಂಗ್ ಬೇಡ್ವಾ ನಿಶಾ, ಮುಂಗ್ ಬೇಡ್ವಾ ಅಂತ ಇವಳು ಜೊತೆಲಿ ಕಷ್ಟ ಸುಖ ಮಾತಾಡ್ಕೊಂಡು. ಆಂಟಿ ತಗೋ ಹೋಗು ಬೆಂಗಳೂರಿಗೆ. ನಿಮ್ಮ ಅಣ್ಣನ ಮನೆಗ? ಅಣ್ಣ ಫುಲ್ ಹ್ಯಾಪಿ ಆಗ್ತಾರೆ. ಎಷ್ಟು ಫ್ರೂಟ್ಸ್ ಇದೆ ಅಲ್ಲ, ಸಪೋಟ ಇದೆ, ಸೀಬಿಕಾಯಿ ಇದೆ. ಏ, ಅಲ್ಲಿ ಇದು ಇದು ತಾನೆ, ಅದು ಬಟರ್ ಫ್ರೂಟ್ ಅಲ್ಲ, ಅದು ಜ್ಯೂಸ್ ನೆಂಟಾನೆ, ಅದು ಜ್ಯೂಸ್ ನೆಂಟ್ಕಣೆ. ಅದು ಮ್ಯಾಂಗೋ ಇದೆ, ಏನೇನಿಲ್ಲ ಹೇಳಿ ಎಲ್ಲ ಇದೆ ಗೈಸ್. ಯಾವುದು ಬಟರ್ ಫ್ರೂಟಾ? ಇವಾಗ ನಾವೊಂದು ಗೇಮ್ ಆಡ್ತಾ ಇದೀವಿ, ಒನ್ ಅವರ್ ಇಂದ ಕಾದು 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 ಏನೇನೋ ಆಗಿ. ಸೊ ಇವಾಗ ಆಡ್ತಾ ಇದೀವಿ, ಏನಂದ್ರೆ ಆಡ್ತೀರಾ ಇಲ್ಲ ಬೀಳ್ತೀರಾ? ನಮ್ ಫಸ್ಟ್ ಬಲಿಪಕ ನಾನೇ, ಫಸ್ಟ್ ಮಧು ಅವರು, ಇದೆಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಸೊ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಆಡ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ. ಈಗ ಒಂದು ಸಾಂಗ್ ಹಾಕ್ತಾರೆ ಹರ್ಷಿತ್ ಅಕ್ಕ, ಆ ಸಾಂಗು ಮಧ್ಯಕ್ಕೆ ಆಫ್ ಮಾಡ್ತಾರೆ. ಅದಾದ್ಮೇಲೆ ಇವಳು ಕಂಟಿನ್ಯೂ ಮಾಡ್ಬೇಕು ಆ ಸಾಂಗ್ನ, ಒಂದು ಲೈನ್ ಆದ್ರೂ ಆಡ್ಬೇಕು, ಆಡ್ಲಿಲ್ಲ ಅಂದ್ರೆ ಡಬಾರ್. ಅವಳು ನಿಡ್ಕೊಂಡು ಏನಾರು ಬೇಕಾದ್ರೆ ಅಲ್ಲೇ ಮುಳುಗಿಸಿ 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 ಕೊನೆ ರೌಂಡು ನಾನೇ. ಅದೇನ್ ಮಾಡ್ತೀನಿ ಅಕ್ಕ, ನಿಮ್ಗೆ ಅಡ್ಡ ಬೀಳ್ತೀನಿ ಇಲ್ಲೇ, ಚೆನ್ನಾಗಿರೋ ಸಾಂಗ್ ಹಾಕ್ಬಿಡಿ. ದೊಡ್ಡ ನಮಸ್ಕಾರ. ರಚಿತಾ ಬಿದ್ದ್ಬಿಟ್ಟಿದ್ಯಾ? ನೀನ್ ಎದ್ಬಿಟ್ಟಿದ್ಯಾ? ಏನ್ ಮಾಡೋದು? ಮಳೆ ಇರಲಿ ಜೊತೆ ಹಗಲಿರಲಿ
ಗೈಸ್ ಇವಾಗ ನೀರೊಳಗಡೆ ಮುಳುಗ್ತೀವಿ, ಇದೆಲ್ಲ ಚಿಕ್ಕ ಮಕ್ಕಳು ಆಟ ಬಿಡಿ, ಮುಳುಗ್ತೀವಿ, ಯಾರು ಲೇಟ್ ಆಗಿ ಎದ್ದಾರೆ ಅವ್ರಿಗೆ ಗೆದ್ದಂಗೆ ಅವಳೇ ಲೇಟ್ ಆಗಿ ಎದ್ದಳದು. ಹೌದಾ? ಹೌದು. ನಿಮ್ಗೆ ಯಾರಿಗೂ ಇದಿಲ್ವಾ? ನಿನಗೆ ಗುರು. ಓ, ಅಲ್ಲಿ ನಿಂತಿದ್ ಕಡೆನೆ ನಿಂತ್ಕಡ್ರಿ ಸ್ವಿಮ್ ಇವ್ರ ಪ್ರಕಾರ. ಓಕೆ, the winner is Nisha. ವಾವ್, ಸ್ಮೈಲ್ ಸೂಪರ್ ಮಧು. ಎಲ್ಲ ಫ್ರೆಶ್ ಅಪ್ ಆಗಿ ಎರಡು ಅವರ್ ಇದ್ವಾ ಪೂಲ್ ಅಲ್ಲಿ, ಎರಡು ಅವರ್ ಇದ್ದು ಇವಾಗ ಊಟ ಮಾಡ್ತಾ ಇದೀವಿ. ಏಯ್, ಅದು ನಾನ್ ವೆಜ್ ಕಣೆ. ತಿಂತ್ಯಾ? ಓಕೆ, ನೈಸ್. ಎಲ್ಲ ವೆಜ್ಜು. ಅರ್ಷದಕ್ಕೊಂದು ನಂದು ನಾನ್ ವೆಜ್ ಕಬಾಬ್ ಹಾಗೂ ಬಿರಿಯಾನಿ. ಹಸಿದಕ್ಕ ಅಂತೂ ನೀರಿಗೆ ಬಿಡ್ಲಿಲ್ಲ. ಓಕೆ ಗೈಸ್, ಊಟ ಮಾಡ್ಕೊಂಡು ಸಿಗ್ತೀನಿ, ಬಾಯ್. ಸಾಧನೆ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಮೇಲ್ಗಡೆ ಹೋಗೋಣ, ಕೈ ಇಟ್ಕೊಂಡು ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಮೂಗ್ ಬೇರೆ ಮುಚ್ಕೋಬೇಕು. ಹೋಗೋಣ. ಇವಾಗ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ತಾ ಇದೀವಿ. 12 ಗಂಟೆ ಆಗೈತೆ, ಎಲ್ಲ ಮತ್ ಪೂಲ್ ಬಿದ್ದು. ಮತ್ತೆ ಹೆಂಗಿತ್ತು? ಅವಳೇ ಪೂಲ್ ಬಿಡ್ತಾ ಸರಿ ಇರ್ಲಿಲ್ಲ ಅಂದ್ಬಿಟ್ಟು ಎಲ್ಲರೂ ಇಡ್ಲಿ ಬಾತ್ ಹಾಗೆ ವಡ. ಮತ್ತೆ ನಾನು ಇವಾಗ ಮನೆಗೆ ಹೋಗಿ ಮತ್ತೆ ಬಟ್ಟೆ ಎತ್ಕೊಂಡು ಮತ್ತೆ ನಮ್ಮ ಅಣ್ಣ ಮಧು ಹತ್ರ ಹೋಗ್ಬೇಕು. ಅವರು ಇನ್ನೊಂದು ರೆಸಾರ್ಟ್ಗೆ ಹೋಗಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ನೋಡಿ, ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಷ್ಟೇ. ಮನೆ ಹೋಗ ಆಸೆ ಗೀಸೆ ಇಲ್ಲ ಮ್ಯಾಮ್. ಪಾಪ ಅಲ್ಲ, ಮಣ್ಣ ಬೇರೆ ಕೈತವ್ರೆ. ಇವ್ರಿಬ್ರು ನನಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಇಲ್ಲಿ ಆಟ ಆಡ್ಸೋರು. ನಾನು ಕುಳ್ಳಿ ಅಂತೆ. ಅಲ್ಲಾಡ್ಸಕ್ಕೆ ಇವಾಗ ನಾವು ಆಕ್ಟಿವಿಟಿ ಆಡ್ತಾ ಇದೀವಿ ಅಲ್ಲಿ. ಮೊಟ್ಟೆ ಇಡೋದ್ ಮರಿ ಇಕ್ಕಲ್ಲ. ನೀವು ಇಷ್ಟೊಂದು ಬೇಗ ನೆನಪಿಸ್ಕೋತೀರ ಅಂತ ಗೊತ್ತಿರ್ರೆ ಇನ್ನ ಲೇಟ್ ಆಗಿ ಹೇಳ್ತಿದ್ರು. ಕರೆಕ್ಟ್ ಆಗಿ ಎದುರಿಸಿದ್ ನೀವು. ಮೊಟ್ಟೆ ಮರಿ ಇಡ್ತದಿಂದ ಗೊತ್ತಾಗಿ ಗೊತ್ತಾಗಿಲ್ಲ ಅಂತ. ಅದು ಹಸಿರಾಗಿರುತ್ತಲ್ಲ ಅಣ್ಣ, ಅದು ಬಂದ್ಬಿಟ್ಟು ಜಾಸ್ತಿ ಕ್ಯಾರೆ ಯಾವ ಜಾಸ್ತಿ ಅದೇ ಮೇಲ್ಗಡೆ ನೋಡ್ತಾ. ಅದು ಹೊಸದಾಗ ಮದ್ವೆ ಆಗೋರ್ಗಂತೂ ಬೇಗ ಆರುತ್ತೆ. ಇಲ್ಲ ಇಲ್ಲ ಹಿಂಗಿಲ್ಲ, ಇಬ್ರು ಸೇರ್ಕೊಂಡು ಇಟ್ಕೊಳ್ಳಿ. ವಾವ್. ಬಾವ್ರಿ ಬಿದ್ದೋರು.
ಬನ್ನಿ ಬನ್ನಿ ಒಬ್ಬಡೆ ಲಾಕ್ ಮಾಡ್ತೇನೆ ಆಕಾಂಕ್ಷ ಇರ್ಬೇಕು ಅದಕ್ಕೆ ಒಂದು ರೀಲ್ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ ನೋಡ್ಕೊಳ್ಳಿ.